ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮನೆಯಲ್ಲಿ ಒಂದು ಪೂಜಾ ಕೋಣೆ ಅಂತ ಇರುತ್ತೆ. ದೇವರ ಕೋಣೆ ಇಲ್ಲವಾದರೆ ಒಂದು ಟೇಬಲ್ ಮೇಲೆ ಅಥವಾ ಒಂದು ಪೂಜಾ ಮಂಟಪವನ್ನು ಇಟ್ಟು ಅಲ್ಲಿ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಕೆಲವೊಬ್ಬರು. ಮನುಷ್ಯನಿಗೆ ದೇಹದಲ್ಲಿ ಹೃದಯ ಭಾಗವು ಎಷ್ಟು ಮುಖ್ಯವಾಗಿರುತ್ತೋ ಹಾಗೇನೆ ಮನೆಯಲ್ಲಿ ದೇವರ ಕೋಣೆ ಅನ್ನೋದು ಒಂದು ಸಪರೇಟಾಗಿ ಇರಬೇಕು, ಅದೇ ಚಂದ. ಅಂತಹ ಪವಿತ್ರವಾದ ದೇವರ ಮನೆಯಲ್ಲಿ ಈ ಎರಡು ವಸ್ತುಗಳು ಏನಾದರೂ ಇದ್ದರೆ ಜೀವನ ಪೂರ್ತಿ ಅಂತವರಿಗೆ ಅಷ್ಟ ದಾರಿದ್ರ ಅನ್ನೋದು ಕಾಡುತ್ತದೆ. ಕಷ್ಟಗಳು ಗೊತ್ತಿಲ್ಲದೆ ಹೆಚ್ಚಾಗುತ್ತಾ ಹೋಗುತ್ತವೆ. ಹಾಗೇನೆ ಮನೆಯಲ್ಲಿ ನಿತ್ಯ ಕಲಹಗಳು ಉಂಟಾಗುತ್ತವೆ. ಅದರಲ್ಲೂ ಗಂಡ ಹೆಂಡತಿಯ ಮಧ್ಯೆ ಪ್ರತಿನಿತ್ಯ ಜಗಳಗಳು ಆಗುತ್ತಾ ಇರುತ್ತವೆ. ದೇವರ ಮನೆಯಲ್ಲಿ ಯಾವ ಎರಡು ವಸ್ತುಗಳನ್ನು ಇಡಬಾರದು ಅನ್ನುವ ಮಾಹಿತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ದೇವರಿಗೆ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಹಾಗೇನೆ ಇಟ್ಟ ಹೂಗಳನ್ನು ತುಂಬ ದಿನಗಳ ಕಾಲ ಹಾಗೆ ದೇವರ ಮೇಲೆ ಬಿಡಬಾರದು. ಇದರಿಂದ ದೋಷಗಳು ಉಂಟಾಗುತ್ತವೆ. ಒಣಗಿದ ಹೂಗಳನ್ನು ದೇವರ ತಲೆಯ ಮೇಲೆ ಹಾಗೆ ಬಿಟ್ಟು ದೀಪ ಹಚ್ಚಬಾರದು. ಖಂಡಿತವಾಗಿಯೂ ಅದರಿಂದ ಅಷ್ಟ ದಾರಿದ್ರ ಬರುತ್ತದೆ. ಪೂಜೆಗೆ ಹೂವು ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಣಗಿದ ಹೂಗಳನ್ನು ದೇವರ ತಲೆಯ ಮೇಲೆ ದೇವರ ಮನೆಯಲ್ಲಿ ಹಾಗೆ ಬಿಡಬೇಡಿ, ತೆಗೆದು ಬಿಡಿ. ಬರೀ ಒಂದೊಂದೇ ಹೂಗಳನ್ನು ಇಟ್ಟು ಪೂಜೆ ಮಾಡಿದರೂ ಸಾಕು. ಆದರೆ ಮಾರನೇ ದಿವಸ ಹಿಂದಿನ ದಿವಸ ಇಟ್ಟಂಥ ಹೂಗಳನ್ನು ತೆಗೆದು ಹೊಸದಾಗಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ. ಹೂಗಳು ಇಲ್ಲ ಅಂದರೂ ಪರವಾಗಿಲ್ಲ, ಒಣಗಿದ ಹೂಗಳನ್ನು ತೆಗೆದು ಹಾಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಇಲ್ಲಾಂದರೆ ಒಂದೊಂದು ಹೂಗಳನ್ನಾದರೂ ಇಟ್ಟು ಪೂಜೆಯನ್ನು ಮಾಡಿ ಮುಗಿಸಿ. ಇನ್ನು ದೇವರ ಮನೆಯಲ್ಲಿ ಇಡುವಂಥ ವಿಗ್ರಹಗಳ ಬಗ್ಗೆ ಹೇಳೋದಾದರೆ, ದೇವರ ಮನೆಯಲ್ಲಿ ವಿಗ್ರಹಗಳನ್ನು ಇಟ್ಟಿದ್ದೆ ಆದರೆ ಅದಕ್ಕೆ ಅಭಿಷೇಕವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಅಭಿಷೇಕ ಮಾಡದೆ ಇದ್ದರೆ ದೋಷಗಳು ಖಂಡಿತವಾಗಿಯೂ ಕೂಡ ಉಂಟಾಗುತ್ತವೆ. ಅಭಿಷೇಕ ಮಾಡಲು ಆಗುವುದಿಲ್ಲ ಅನ್ನುವುದಾದರೆ ದೇವರ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ನೀವು ಅಭಿಷೇಕವನ್ನು ಮಾಡ್ತೀವಿ ದೇವರ ವಿಗ್ರಹಗಳಿಗೆ ಅನ್ನೋದಾದರೆ ಮಾತ್ರ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ. ಇನ್ನು ದೇವರ ಕೋಣೆಯಲ್ಲಿ ಉಗ್ರ ಸ್ವರೂಪ ಇರುವಂತಹ ದೇವರ ಫೋಟೋಗಳನ್ನೇ ಆಗಿರ್ಬೋದು ಅಥವಾ ವಿಗ್ರಹಗಳನ್ನು ಇಟ್ಕೊಳ್ಬಾರದು. ಹಾಗೆ ಒಂದು ವೇಳೆ ಏನಾದರೂ ನೀವು ಉಗ್ರ ಸ್ವರೂಪ ದೇವರ ವಿಗ್ರಹಗಳನ್ನು ಫೋಟೋಗಳನ್ನು ಇಟ್ಕೊಂಡಿದ್ದೆ ಆದರೆ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಹಾಗೇ ಪ್ರತಿನಿತ್ಯ ಮನೆಯಲ್ಲಿ ಕಲಹಗಳು ಉಂಟಾಗ್ತವೆ. ಮುಖ್ಯವಾಗಿ ಉಗ್ರ ಸ್ವರೂಪಿ ಫೋಟೋಗಳನ್ನು ಮನೆಯಲ್ಲಿ ಏನಾದರೂ ಇಟ್ಕೊಂಡ್ರೆ ಕಲಹಗಳು ಗ್ಯಾರಂಟಿ ಮನೆಯಲ್ಲಿ. ಈ ಉಗ್ರ ಸ್ವರೂಪಿ ದೇವರ ವಿಗ್ರಹಗಳು ಇದ್ದರೆ ಅದಕ್ಕೆ ಅಂತ ಸಪ್ರೇಟಾಗಿ ಪೂಜಾ ವಿಧಾನ ಇರುತ್ತೆ, ನಿಯಮಗಳಿರುತ್ತೆ, ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಹಾಗೇ ಉಪವಾಸವಿರಬೇಕು, ಜೊತೆಗೆ ನಾನ್ ವೆಜ್ಜನ್ನು ತಿನ್ನಬಾರದು, ಹಾಗೇ ಅಭಿಷೇಕವನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು, ಈ ಥರದ ನೈವೇದ್ಯವನ್ನು ಮಾಡಬೇಕು, ಈ ರೀತಿಯಾಗಿ ಎಲ್ಲ ಒಂದಿಷ್ಟು ಕಟ್ಟುಪಾಡುಗಳು ಇರ್ತವೆ. ಹಾಗಾಗಿ ಉಗ್ರ ಸ್ವರೂಪ ದೇವರ ವಿಗ್ರಹಗಳನ್ನು ಫೋಟೋಗಳನ್ನು ದೇವರ ಮನೆಯಲ್ಲಿ ಇಟ್ಕೊಳ್ಬೇಡಿ. ದೇವರ ಮನೆಯಲ್ಲಿ ಒಣಗಿದ ಹೂಗಳನ್ನು ಇಡಬಾರ್ದು, ಹಾಗೆಯೇ ಉಗ್ರ ಸ್ವರೂಪಿ ವಿಗ್ರಹಗಳನ್ನು ದೇವರ ಮನೆಯಲ್ಲಿ ಇಟ್ಕೊಳ್ಬಾರ್ದು. ನೀವು ವಿಗ್ರಹಗಳಿಗೆ ಅಭಿಷೇಕ ಮಾಡೋದಿಲ್ಲ ಅನ್ನೋದಾದರೂ ಕೂಡ ದೇವರ ವಿಗ್ರಹಗಳನ್ನು ದೇವರ ಮನೆಯಲ್ಲಿ ಇಟ್ಕೊಳ್ಬಾರ್ದು. ಏನಾದರೂ ಇಟ್ಕೊಂಡಿದ್ರೆ ಇವತ್ತೇ ಅವುಗಳನ್ನು ತೆಗೆದು ಬಿಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.